ಎದೆಗಾರಿಕೆಯ ಆಕ್ಷಣ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ಈ ಚಿತ್ರದ ನಾಯಕ ನಟ ಆದಿತ್ಯ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಂಡ್ ಸ್ವಾಗತ. ನಮಸ್ಕಾರ. ಈ ಚಿತ್ರದ ನಿರ್ದೇಶಕಿ ಸುಮನ ಕಿತ್ತೂರ್, ನಿಮ್ಗೆ ಕೂಡ ಸ್ವಾಗತ. ನಿರ್ಮಾಪಕ ಸೈದಮಾನ್ ಬಚ್ಚನ್. ಸೊ ಆದಿತ್ಯ, ನಿಮ್ಮ ಸ್ಟೈಲ್ ನೋಡ್ತಾ ಇದ್ದಾರೆ, ನೀವು ಸೋನಾ ಅದರಲ್ಲೇ ಇದೆ, ಒಂದು ಪಕ್ಕದಲ್ಲಿ ನಿಮ್ಮ ಕ್ಯಾಮ್ರಾ ಕಾಣ್ತಿಲ್ಲ, ನನ್ನ ಗನ್ ಥರ ಕಾಣ್ತಾ ಇದೆ. ಎಸ್, ಹೌ ಇಟ್ ವಾಸ್ ಬೀಯಿಂಗ್ ಸೋನಾ? ಎಲ್ಲ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನನ್ನ ಲೈಫಲ್ಲಿ ನನಗೆ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್, ಅತ್ಯಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಒಂದು ಪಾತ್ರ ಸೋನಾ. ಯಾಕೆಂದರೆ ನಾವು ವಿ ಆ್ಯಕ್ಟರ್ಸ್ ಲಿವ್ ಸೆವರಲ್ ಲೈವ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನನ್ನ ಲೈಫಲ್ಲಿ ಒಬ್ಬ ಸುಪಾರಿ ಕಿಲ್ಲರ್ ಲೈಫ್ನ ಲೀಡ್ ಮಾಡಿಬಿಟ್ಟೆ. ನಾವು ಯೂಶ್ವಲಾಗಿ ಮಾಡೋ ಕ್ಯಾರೆಕ್ಟರ್ಸಲ್ಲಿ ನಾವು ಏನು ಬೇಕಾದ್ರೂ ಫ್ರೀಡಮ್ ತೊಗೋಬೋದು, ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕಾದ್ರೆ. ಬಟ್ ಈ ಥರ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾ ಇರಬೇಕಾದ್ರೆ ವಿ ಹ್ಯಾವ್ ಬಿ ವೆರಿ ಕೇರ್ಫುಲ್. ಎಸ್, ಅವರ ಒಂದು ಕ್ಯಾರೆಕ್ಟರ್ ನಡತೆ ಇರ್ಬೋದು, ಅಥವಾ ಅವ್ನು ಮಾತಾಡ್ತಿರೋ ರೀತಿ, ಅವನು ಇದ್ದಿದ್ದ ರೀತಿ, ಅವನು ಡ್ರೆಸ್ ಮಾಡ್ತಿದ್ದ ರೀತಿ, ಇವೆಲ್ಲ ವಿ ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಟು ಕನ್ಸಿಡ್ರೇಷನ್. ಸೊ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಈ ರೋಲ್ ಪ್ಲೇ ಮಾಡೋದಕ್ಕೆ. ಸುಮನ, ನಿಮ್ಮ ಮೂರನೇ ಚಿತ್ರ ಆ ದಿನಗಳಾಯಿತು, ಅದಾದ ನಂತರ ಸ್ಲಂಬಾಲ ಕಲರ್ಸ್ ಅಂತೆ. ಸೊ ಈ ಸಬ್ಜೆಕ್ಟು ಇವರ ತಂದೆಯವರು ಎಲ್ಲರೂ ಮಾಡಬೇಕು ಅಂತ ಬಂದಾಗ, ಹೌದು, ನೋಡಕ್ಕೆ ಹೋದ್ರೆ ನಮಗೆ ಫಸ್ಟು ಓಡಾಡಿದ್ದೆ. ಅದಕ್ಕೆ ನಾನು ಕೂಡ ಅವ್ರ ತಂದೆಯವ್ರ ಜೊತೆ ತುಂಬ ಸೇರಿಕೊಂಡು ದಿನಾಗ್ಲೂ ಫೋನ್ ಮಾಡೋರು, ಅವರು ಹೀಗೆ ಮಾಡಬೇಕಮ್ಮ ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಟಾಪ್ ಆಯಿತು. ಬಟ್ ಆದರೆ ನಾನಿನ್ನೂ ಆವಾಗ ಮೇಕರ್ ಆಗಿರಲಿಲ್ಲ, ಯಾರು ತಂದೆಯವ್ರು ಮಾಡಬೇಕು ಅಂತ ಇದ್ದಾಗ ನಾನಿನ್ನೂ ಮೇಕರ್ ಆಗಿರಲಿಲ್ಲ. ಆ ದಿನಗಳು ಮಾಡಬೇಕಂತೇಳಿ ಓಡಾಡ್ತಾ ಇದ್ದೆ ನಾನು ಆ ಟೈಮಲ್ಲಿ. ಸೊ ಎದೆಗಾರಿಕೆ ಅಂತ ತೊಗೊಂಡಾಗ ಅದೇ ನನಗೆ ತುಂಬ ಖುಷಿಯಾಗಿದ್ದೆ. ಏನು ಅಂತ ಹೇಳಿದ್ರೆ, ಕತ್ಲು ಜಗತ್ತು, ಕ್ರೌರ್ಯ ಅನ್ನೋ ಆ ಅಂಡ್ರೋಲ್ಡಲ್ಲೂ ಕೂಡ ಎಮೋಷನ್ಸು, ರಿಚ್ ಎಮೋಷನ್ಸು ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅದನ್ನು ಸಂಪೂರ್ಣವಾಗಿ ಕಟ್ಕೊಟ್ಟಿರೋ ಒಂದು ಬುಕ್ ಅಂತ ಅಂದರೆ, ಅದಾಗಿರೋ ದಿನಗಳು ಕೂಡ ಇದೆ. ಅದರ ಅದೊಂದು ಮೇನ್ ರೋಡು, ಸರ್ ಹೇಳ್ದಂಗೆ ಅದೊಂದು ಮೇನ್ ರೋಡು, ಇದು ಒಂದು ರಹದಾರಿ ಅಂದರೆ ಕಾಲ್ ರೋಡು. ಅಲ್ಲಿ ಹಾಗೆ ಹೋಗ್ತಿದ್ದವರು ಹೀಗೆ ತಿರ್ಕೊಂಡು ಮತ್ತೆ ಹಂಗೆ ಹೋಗ್ತಾರೆ. ಬಟ್ ಅಲ್ಲೂ ಕೂಡ ಆ ದಿನಗಳಲ್ಲೂ ಕೂಡ ಶ್ರೀಧರ್ ಅವರು, ಬಚ್ಚನ್ ಸರು ಎಲ್ಲರೂ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಅದೇ ಕ್ಯಾರೆಕ್ಟರ್ಗಳು ಮುಂದುವರೆದಿದೆ. ಸೊ ಹಾಗೆ ಕತೆ ಬಗ್ಗೆ ಮಾತಾಡೋಣ. ಇನ್ನು ಬಚ್ಚನ್, ಇದು ನಿಮ್ಮದು ಜೀವನ ಕೂಡ ಒಂಥರ ಸಿನಿಮೀಯ ಅಂತ ಅನಿಸುತ್ತೆ, ಆ ಥರದ ಲೈಫ್ ನಿಮ್ಮದಾಗಲಿ ಶ್ರೀಧರದಾಗಲಿ. ಬಟ್ ಅದು ಅನುಭವಿಸಿದ್ರಿಗೆ ಗೊತ್ತಾಗುತ್ತೆ ಅದರ ನಿಜವಾಗಲೂ ಅದು ಹೇಗಿತ್ತು ಅನ್ನೋದನ್ನು ನಾವು ಕೂತ್ಕೊಂಡು ಮಾತಾಡೋದು ಬೇರೆ, ಅನುಭವಿಸೋದು ಬೇರೆ. ಸೊ ಈಗ ಈ ಎದೆಗಾರಿಕೆ ಸಿನಿಮಾ ಆಗ್ತಾ ಇದೆ, ಆ ಕತೆ ಸಿನಿಮಾ ಆಗ್ತಾ ಇದೆ, ನೀವೇ ಅದಕ್ಕೆ ಪ್ರೊಡ್ಯೂಸರು. ಸೊ ನೀವು ಅದನ್ನು ಮೊದಲು ಕೂಡ ನೋಡಿದವರು, ಈಗ ಸಿನಿಮಾ ಆಗಿ ಬರ್ತಾ ಇದೆ, ಹೇಗೆ ಅನಿಸ್ತದೆ ನಿಮಗೆ? ಸಿನಿಮಾ ಮಾಡೋ ಟೈಮಲ್ಲೇ ಸಿನಿಮಾ ಬೇಡ ಅಂತ ಅನಿಸ್ತದೆ ಮನಸ್ಸಿಗೆ. ಯಾಕೆ ಸುಮ್ಮನೆ ಯಾಕೆ ಅನಿಸಿ ಟೆನ್ಷನ್ ಅಂತ ಹೇಳ್ತಾರೆ? ನಮ್ಗೆ ಸುಮ್ಮನೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇತ್ತು, ಅದು ನೋಡಿ ಖುಷಿ ಆಯ್ತಲ್ಲ. ಇನ್ನೊಂದು ಜೊತೆ ಆ್ಯಕ್ಟರ್ಸ್ಗಳಿದಾರಲ್ಲ, ನಮ್ಮ ಹೀರೋ ಆಗಲಿ, ನನ್ನ ಆ್ಯಕ್ಟ್ ಮಾಡಿರು ಸುಜನ್ ಲೋಕೇಶ್ ಆಗಲಿ, ಇವೆಲ್ಲ ನೋಡ್ತಾ ನೋಡಿದ್ರೆ ನನಗೆ ಭಾರಿ ಇಷ್ಟ. ಆಮೇಲೆ ಇಂಟ್ರೆಸ್ಟ್ ಬಂತು ಫೀಲ್ ಮಾಡ್ತಾರೆ, ಮಾತಾಡೋದು ಹಾರ್ಡ್ ವರ್ಕ್ ಕಸ ಮಾತಾಡೋದು ನೋಡ್ತಾ ಖುಷಿ ಆಯಿತು. ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾವು ಮಾಡಿದ್ದಿಲ್ಲ, ಮಾಡಿದ್ಕೂ ಸಾಕಾಗಿದೆ, ಚೆನ್ನಾಗಿ ಬಂದಿದೆ. ಎದೆಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಬಚ್ಚನ್ ಮಾಮ ಮತ್ತು ಶ್ರೀಧರ್ ಸರ್ ಸಂಬಂಧ ಅದರಲ್ಲಿ, ಯಾಕಂದರೆ ಇವರು ಇದ್ದದನ್ನು ಇದ್ದಂಗೆ ಹೇಳೋದು, ಸರ್ ಸ್ವಲ್ಪ ಥಿಂಕ್ ಮಾಡೋ ಇದೆಲ್ಲ ಇದೆ. ಆ ಸೀನ್ ಮಾಡ್ಬೇಕಾದ್ರೆ ಮಾಮ ಹತ್ರ ಕೇಳಿದೆ, ಯಾಕೆ ಒಂದು ಕಣ್ಣಿಟ್ಟಿದ್ದೆ ಅಂತ ಹೇಳಿದ್ರು ಮಾಮ ಅವ್ರ ಮೇಲೆ, ಶ್ರೀಧರ್ ಸರ್ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಮಾಮನ ಹೇಳ್ತಾರೆ, ಅದಕ್ಕೂ ಅಲ್ಲ ಆ ಘಟನೆ ನಡಿಬೇಕಾದ್ರೆ ಸೋನಾ ಮತ್ತೆ ಶ್ರೀಧರ್ ಸರ್ ಕ್ಲೋಸ್ ಆಗ್ಬೇಕಾದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಮಾಮನ ಹತ್ರ ಮಾತಾಡ್ತಾ ಇದ್ದೆ ನಿಮ್ದು ಏನಿತ್ತು ಅಂತ ಹೇಳ್ಬಿಟ್ಟು. ಬಟ್ ನನಗೆ ತುಂಬ ಏನಂದ್ರೆ ಅವ್ನು ತುಂಬ ಕ್ಲೋಸ್ ಸರಿಗೆ ತುಂಬ ಕ್ಲೋಸ್ ಆಗ್ತಿದ್ದ ಸಂದರ್ಭದಲ್ಲಿ ನಾನು ಅವ್ರ ಮೇಲೆ ಒಂದು ಕಂಡಿಟ್ಟಿದ್ದೆ ಅಂತ. ಯಾಕೆ ಕಂಡಿಟ್ಟಿದ್ರು ಅಂತ ಹೇಳಿದ್ರೆ ಒಂದು ಘಟನೆ ಇತ್ತು, ಅದು ಮಾಮನ ಹೇಳ್ತಾರೆ, ಒಬ್ಬರನ್ನ ಅವರು ಎಸ್ಕೇಪ್ ಮಾಡಿಸ್ಬಿಟ್ಟಿರ್ತಾರೆ ಸರ್ ಅದಕ್ಕೂ ಹಿಂದೆ. ಓಕೆ ಓಕೆ. ತುಂಬ ವರ್ಷದಿಂದ ಫೀಲ್ಡ್ ಫಸ್ಟ್ ಇಂಟ್ರೊಡ್ಯೂಸ್ ಆಗ್ತಿದ್ರು, ನಾನು ಫಸ್ಟ್ ಅಂಡರ್ವುಡ್ ಫೀಲ್ಡ್ ಬಂದಾಗ ಇತ್ತ ಒಂದು ಘಟನೆ ಆಗಿರುತ್ತೆ. ಒಬ್ಬನ ಕರ್ಕೊಂಡು ನಾವು ತುಮಕೂರು ರೋಡ್ ದಾಯಿಸ್ ಪೇಟೆಯಲ್ಲಿ ಇಟ್ಕೊಂಡಿರ್ತೀವಿ. ಇಟ್ಕೊಂಡು ನಮಗೆ ನಾವು ಮೂರು ದಿನ ಇವ್ರು ಎಸ್ಕೇಪ್ ಆಗ್ಬಿಡ್ತಾವ, ಇವ್ರು ಬರ್ಲಿ, ಇವರು ಅಷ್ಟು ಪಾಟ್ಗಳಿಗೆ ಇರಲ್ಲ, ಬೆಂಗಳೂರಿಗಿರ್ತಾರೆ. ಬಂದ ಮೇಲೆ ಅವ್ರಿಗೆ ಬಿಟ್ಬಿಟ್ಟು ನಾವು ಮಧ್ಯಾಹ್ನ ಊಟ ಮಾಡ್ತೀವಿ, ನಿದ್ದೆ ಬಂದು ಮಲಗ್ತೀವಿ, ಮಲಗಿ ನಾಲ್ಕು ಗಂಟೆ ನೋಡಿದ್ರೆ ಪಾರ್ಟಿ ಕಳಿಸ್ಬಿಡ್ತೀವಿ, ಇವರೇ ಕಳಿಸಿರ್ತಾರೆ. ಓಕೆ, ತಿರ್ ನಮ್ಗೆ ಅದು ಹುಡುಕಿ ನೋಡಿ ಎಲ್ಲೋದಾ ಅಂತ ಸೀರಿಯಸ್ ಆಗಿರ್ತಾರೆ. ಅದಾದ್ರೆ ಎಲ್ಲ ಸುತ್ತಾಡಿ ಎಲ್ಲ ಮಾಡಿ ಹುಡುಕಾಡ್ದೆ, ಸೈಕಲ್ ತೊಗೊಂಡು ಸುತ್ತಾಡಿ ತುಂಬ ಹುಡುಕಾಡ್ದೆ. ಅದಾದ್ಮೇಲೆ ಗೊತ್ತಾಯ್ತು ಮೂರ್ತಿನ ಇವರೇ ಓಡಿಸಿದಾರೆ ಅಂತ. ಯಾಕೆ ಓಡಿಸಿದ್ದು ಇವರು? ಅವ್ರ ಹತ್ರ ತುಂಬಾ ಇವ್ರು ಕ್ವಶನ್ ಕೇಳ್ತಾ ಇರ್ತಾರೆ, ಅವ್ರಿಗೆ ಅವ್ರ ಕಷ್ಟ ಸುಖ ಕೇಳ್ತಾ ಇರ್ತಾರೆ. ತುಂಬಾ ಸಿ ಅರ್ಗ್ಯೂ ಮಾಡ್ತೇನೆ, ನೀವ್ ಅದ್ರ ಕೇಳ್ಕೊಂಡ್ಬಿಡಿ, ಅವ್ನು ಎನ್ಮಿತ್ರ ಕರ್ಕೊಂಡು ಎನ್ಮಿತ್ರ ಟ್ರೀಟ್ ಮಾಡ್ಬೇಕು ಅವನು, ಕೇಳಿಸ್ಕೊಳ್ಳೋದು ಹವ್ಯಾಸ ಇರೋದ್ರಿಂದ ಸರ್ಗೆ ಅವರ ವ್ಯಕ್ತಿ ವ್ಯಕ್ತಿಗತವಾಗಿ ಕೇಳಿಸ್ಕೊಳ್ಳೋದು ಚೆಸ್ ಮತ್ತೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ಇರೋದ್ರಿಂದ ಅದು ಬುಕ್ಸ್ ಓದಿ ನೀವು ಅವನ ಹತ್ರ ಕೂತ್ ಯಾಕೆ ಇಷ್ಟು ಕತೆ ಮಾತಾಡ್ತೀರಿ ನೀವು ಅಂತ ನಮ್ಗೆ ಯಾವಾಗ ಮಾತಾಡೋದು. ಅದೇ ತರ ಈ ಕೇಸ್ಗಳು ಹಿಂಗೆ ಆಯ್ತು ಮಂಗಳೂರು ಅಂದ ತಕ್ಷಣ ಈ ಸೋನಾ ಅನ್ನೋನು ಇವ್ರ ಹತ್ರ ತುಂಬಾ ಊಟ ಮಾಡೋ ಟೈಮಲ್ಲಿ ಜೊತೆ ಕೂತಿರ್ತಾನೆ, ಟೀ ಕುಡಿಬೇಕು ಜೊತೆ ಇರ್ತಾರೆ, ನಾವು ಈ ಕಡೆ ಓಡಾಡಿದ್ರೆ ಏನೋ ಸುಮ್ಮನೆ ಸೈಲೆಂಟ್ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಯಾಕೋ ಇವರು ಇದೇ ಕೆಲಸ ಮಾಡ್ತಾರೆ, ಇವರು ಇಲ್ಲೂ ಕೂಡ ಅವರು ಬಂದು ಕೇಳ್ತಾರೆ ಬಚ್ಚನ್ ಮಾಮ ಅವರು ಕೇಳ್ತಾರೆ ಎಸ್ಕೇಪ್ ಮಾಡ್ಸೋಣ ಅವನ್ನ ಅಂತ. ಅದಕ್ಕೆ ಹೇಳೋ ರೀಸನ್ ಅವ್ರು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕಂದ್ರೆ ಎಲ್ಲಿ ಶ್ರೀಧರ್ ಸರ್ ಗೊತ್ತಾಗ್ತಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತಾ ಇದ್ದೆ ಅತುಲ್ ಕುಲಕರ್ಣಿ ಅವ್ರಿಗೆ,
ಆ್ಯಕ್ಟ್ ಮಾಡಬೇಕಾದ್ರೂ ಅವ್ರಿಗೆ ಸವಾಲಾಯಿತು ಅತುಲ್ ಸರ್ಗೆ. ನಾನು ಸಾಧಾರಣವಾಗಿ ಶ್ರೀಧರ್ ಸರ್ ಅವ್ರಿಗೆ ಯಾವತ್ತು ತಂದೆ ಅಂತೆಲ್ಲ ನಾನು ಕರ್ಕೊಳ್ಳೋದಿಲ್ಲ, ತಾಯಿ ಅಂತಲೇ ಕರೆಯೋದು, ಯಾವತ್ತಿಗೂ ಕರೆಯೋದು ಮಾಮನವ್ರಿಗೂ ಗೊತ್ತು. ಅವರ ಹೆಂಗಲ್ಲಿ ಒಂದು ಇದೆ ಅಲ್ಲ ಒಳಗಡೆ, ಅದನ್ನು ನನಗೆ ಇಲ್ಲಿ ಬೇಕಾಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವು ಆ ದಿನಗಳಲ್ಲಿ ಇದ್ದಂಥ ಶ್ರೀಧರ್ ಅವರು ಅದು ರಫ್ ಆ್ಯಂಡ್ ಟಫು, ಅದು ಏ ನಾವಿಲ್ಲಿ ಯಾರು ಕೂತಿದ್ದೀವಿ ಗೊತ್ತಾ ಅನ್ನೋ ಲೆವೆಲ್ ಕ್ಯಾರೆಕ್ಟ್ರದು. ಇಲ್ಲಿ ಅಂತರ್ಗತವಾಗಿ ಸಾಕಷ್ಟು ಸಾಣೆ ಹಿಡಿದಿರುವಂಥ ಶ್ರೀಧರ್ ಅವರು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಯಾವುದೋ ಎದೆಗಾರಿಕೆಯಲ್ಲಿ. ಅದು ಹೇಗಿದೆ ಅಂತ ಹೇಳಿದ್ರೆ, ಬರುವಂಥ ಒಬ್ಬ ಹುಡುಗ ಕೂಡ ಅವನೇನು ಓದು ಬರಹ ಇಲ್ಲದೆ ಅಥವಾ ಏನು ಇಲ್ಲದೆ ಬಂದವಂತನಲ್ಲ, ಅವನು ಸಾಕಷ್ಟು ತಿಳ್ಕೊಂಡಿದ್ದಾನೆ, ಅವನು ಮಾತಾಡೋ ಕಲೆ ಗೊತ್ತಿದೆ, ಇಂಗ್ಲೀಷ್ ಮಾತಾಡ್ತಾನೆ, ಡಿಗ್ರಿ ಓದಿದ್ದಾನೆ. ಆ ಇಬ್ಬರೂ ಒಂದು ಕಡೆ ಬರ್ತಾರಲ್ಲ, ಅದು ಆ ಸೇರ್ಕೊಳ್ಳೋಂಥ ಸಂದರ್ಭ ಇದೆಯಲ್ಲ. ಇಲ್ಲಿ ಬಚ್ಚನ್ ಮಾಮ ಮತ್ತು ಅವ್ರಿಗೆ ಇಬ್ಬರಿಗೂ ಮತ್ತೆ ಇದು ರಿಪೀಟ್ ಆಗುತ್ತೆ. ಏನು ಇವ್ರ ಘಟನೆ ಹೇಳಿದ್ರು ಅದು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಆ ರಿಪೀಟ್ ಆಗೋವಂಥ ಸಂದರ್ಭದಲ್ಲಿ ಬಚ್ಚನ್ ಮಾಮ ಥರನೇ ಆ್ಯಕ್ಟ್ ಮಾಡಿಸಿದ್ದೀವಿ ಅಲ್ಲಿ ಸೃಜನ್ ಅವ್ರಿಗೆ. ಯಾವ ರೀತಿ ಅವತ್ತು ನಡೀತು ಅದನ್ನು ಅವ್ರು ಹೇಳಿದ್ರು, ಅವರು ನಾನು ಹಿಂಗೆ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಆ್ಯಸ್ ಇಟ್ ಈಸ್ ಹಾಗೇ ಅದನ್ನು ಕಟ್ಕೊಡ್ಲಿಕ್ಕೆ ಸಿನಿಮಾದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಇಲ್ಲಿ ಸವಾಲ್ ಆದಿತ್ಯಗೆ ಯಾಕೆ ಅಂದರೆ, ಒಂದು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಮಾಡ್ತೀವಿ, ಆದ್ರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಗಳು ನಮ್ಮ ಎದುರು ಕಣ್ಣೆದುರು ಕಡೆ ಇರಲ್ಲ, ಇಲ್ಲಿ ಹಂಗಲ್ಲ, ಸೋನಾ ಬಂದ್ಬಿಟ್ರೆ ಎಲ್ಲರೂ ಇದ್ದಾರೆ. ಇಲ್ಲಿ ಏನಾಯ್ತು, ಇಲ್ಲಿ ಮುತುಪರೈ ಸರ್ ಇರ್ಬೋದು, ಮಾಮ ಅವರು, ಶ್ರೀಧರ್ ಸರ್, ಅಲ್ಲಿ ಬರೋ ಕಿಣಿಯಣ್ಣ ಅವರು, ಇವರು ಎಲ್ಲರೂ ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಒಂದೇ ಒಂದು ಕ್ಯಾರೆಕ್ಟರ್ ನನಗೆ ಆಗಲಿ ಆದಿತ್ಯಗಾಗಲಿ ಗೊತ್ತಿಲ್ಲದೆ ಇರೋದು, ನಾವು ನೋಡ್ಬೇಕಾಗಿದ್ದೆ ಶ್ರೀಧರ್ ಸರ್ ಕಣ್ಣಲ್ಲಿ, ಇವ್ರ ಕಣ್ಣಲ್ಲಿ ಅವ್ನು ಹೇಗಿದ್ದ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವಿಬ್ಬರು ಅವ್ರ ಜೊತೆ ಕೂತ್ಕೊಂಡು ಸಾಕಷ್ಟು ಹೋಮ್ವರ್ಕ್ ಮಾಡಿದ್ವಿ. ಅವ್ನು ಹೇಗೆ ನಿಂತ್ಕೊಳ್ತಿದ್ದ, ಹೇಗೆ ನಡೀತಿದ್ದ, ಯಾಕಂದ್ರೆ ಹೇಳೋರು ಅವ್ನ ಗಂಭೀರತೆ, ಆಂಡ್ರೋಲಲ್ಲಿ ಇದ್ರೂ ಕೂಡ ಅವನ ಗಂಭೀರತೆ, ಆಮೇಲೆ ಯಾವುದಕ್ಕೂ ಹೆದರದೇ ಇರುವಂಥ ಅವನ ಕಣ್ಣೋಟ, ಏನೇ ಟೆನ್ಷನ್ ನಡೀತಾ ಇದ್ರು ಅವ್ನ ಪಾಡಿಗೆ ಅವ್ನು ಕೂತಿರ್ತಾನೆ, ಅದು ನಡೆಯುವಂಥ ಸಂದರ್ಭ, ಇವೆಲ್ಲವೂ ಕೂಡ ಆದಿತ್ಯ ಸಾಕಷ್ಟು ಹೋಮ್ವರ್ಕ್ ಮಾಡಿಕೊಂಡ್ರು. ಸೊ ಆದಿತ್ಯ ಆ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡುವಾಗ ನಿಮಗೆ ತುಂಬ ಅಫ್ಕೋರ್ಸ್ ಎಲ್ಲ ಇನ್ಪುಟ್ಗಳನ್ನ ತೊಗೊಂಡ್ರಿ, ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಇಡೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಆದಿತ್ಯ? ನನಗೆ ಒಂದು ಇಡೀ ಸಿನಿಮಾದಲ್ಲಿ ಚಾಲೆಂಜಿಂಗ್ ಅನ್ನೋ ಬದಲು ಇಡೀ ಸಿನಿಮಾನೇ ಒಂದು ಚಾಲೆಂಜ್ ಆಗಿತ್ತು. ಬಿಕಾಸ್ ಫಸ್ಟ್ ನಾನು ನಾವೆಲ್ ಓದಿದ್ದೆ, ಇದು ಭಾಳ ಹಿಂದೆ ಅಪ್ಪ ಮಾಡಬೇಕಾಗಿದ್ದಂಥ ಒಂದು ಸಿನಿಮಾ, ಬಟ್ ನಾನಾ ಕಾರಣಗಳಿಗೆ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಹರ್ಟ್ ಆಗಿತ್ತು, ಬಟ್ ಅದೇನೋ ದೇವ್ ಕೃಪೆ ಅಂತಲ್ಲ ಮತ್ತೆ ನನಗೆ ಬಂತು ಸಿನಿಮಾ ಅದು. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡ, ಬ್ರೇಕ್ ನಂತರ ಅಗ್ನಿಶ್ರೀಧರ್ ಮತ್ತೆ ವಾಪಸ್ ಬರ್ತಾರೆ. ಸೊ ಎದೆಗಾರಿಕೆಯ ಆಕ್ಷಣ ಕಾರ್ಯಕ್ರಮದ ಕನೆಕ್ಷನ್ಗಳು ಚಿಕ್ಕದೊಂದು ಬ್ರೇಕ್ನ ನಂತರ.